ಜಮೀರ್ ತಪ್ಪೇ ಮಾಡಿಲ್ಲ ಅಂತಂದ್ರೆ ಆಸ್ತಿ ಬರೆಯೋ ಬಗ್ಗೆ ಯಾಕೆ ಮಾತಾಡಬೇಕಾಗಿತ್ತು ಮೊದಲು ವಾಚ್ಮನ್ ಆಗ್ತೀನಿ ಅಂದ್ರು ಈಗ ನೋಡಿದ್ರೆ ಆಸ್ತಿ ಮಾಡ್ತೀನಿ ಅಂತಿದ್ದಾರೆ ತಪ್ಪೇ ಮಾಡಿಲ್ಲ ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳಬೇಕು ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ಜಮೀರ್ ತಪ್ಪು ಮಾಡಿಲ್ಲ ಅಂತಂದ್ರೆ ಆಸ್ತಿ ಬರೆಯೋ ಬಗ್ಗೆ ಯಾಕೆ ಮಾತಾಡಬೇಕಾಗಿತ್ತು ಆಸ್ತಿ ಬರೆಯೋ ಬಗ್ಗೆ ಮಾತಾಡ್ತಾನೆ ಈ ಹಿಂದೆ ವಾಚ್ಮನ್ ಆಗ್ತೀನಿ ಅಂತ ಮಾತಾಡ್ತಾರೆ ಇವರು ತಪ್ಪೇ ಮಾಡಿಲ್ಲ ಅಂದ್ರೆ ಇದನ್ನೆಲ್ಲ ಯಾಕೆ ಮಾತಾಡಬೇಕು ಅಂತ ಎಸ್ ಟಿ ಸೋಮಶೇಖರ್ ಸಚಿವರ ಪ್ರಶ್ನೆ ಮೈಸೂರಿನಲ್ಲಿ ಮಾತನಾಡ್ತಾ ಜಮೀರ್ ಅಹಮದ್ ಖಾನ್ ಅವ್ರನ್ನ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ಸಚಿವ ಎಸ್ ಟಿ ಸೋಮಶೇಖರ್ ನೋಡಿ ನೋಡಿ ಹಿಂದೆ ಒಂದ್ಸಾರಿ ಹೇಳಿದ್ರು ನಮ್ದು ಆಗಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ವಾಚ್ಮೆನ್ ಆಗ್ತೀವಿ ಅಂತ ಹೇಳಿ ಅಂದರೆ ನಾಲ್ಗೆ ಮಾತನಾಡಕ್ಕಿಂತ ಮುಂಚೆ ಪ್ರಾಮಾಣಿಕವಾಗಿ ಮಾತನಾಡಬೇಕಾಗ್ತದೆ ಕೆಲವರು ಮಾತನಾಡಿದ್ರೆ ಅದರಂತೆ ನಡ್ಕೊಳ್ತಾರೆ ಇವರು ಪ್ರತಿ ಸರಿ ಏನೋ ಈ ಥರ ಮಾತನಾಡ್ತಾರೆ ಅದಕ್ಕೆಲ್ಲ ನಾವು ಕೂಡ ರಿಪ್ಲೈ ಕೊಡ್ತಕ್ಕಂಥದ್ದು ನನಗೂ ಚೆನ್ನಾಗಿ ಕಾಣಿಸಲ್ಲ ಯಾವ ಯಾವ ಹುನ್ನಾರ ಮಾಡ್ತಕ್ಕಂಥ ಪ್ರಮೇಯ ಭಾರತೀಯ ಜನತಾ ಪಕ್ಷಕ್ಕಿಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೂ ಇಲ್ಲ ನೇರ ನಡೆನುಡಿ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು ನೇರವಾಗಿ ಮಾತನಾಡ್ತಾರೆ ನೇರವಾಗಿ ಏನಾರ ಇದ್ರೆ ಕಾನೂನು ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಪ ಸಿದ್ದರಾಮಯ್ಯನವರು ನಾನು ನಿಜನಿ ವಿರೋಧ ಪಕ್ಷ ನಾಯಕ ಅಂತಕ್ಕಂಥದ್ದನ್ನ ತೋರಿಸ್ಕೊಳ್ಬೇಕಾದ್ರೆ ಅವಾಗೊಂದು ಇವಾಗ ಒಂದು ಟ್ವೀಟ್ ಮಾಡಬೇಕಾಗ್ತದೆ ಇಲ್ಲಂದ್ರೆ ಕಾಂಗ್ರೆಸ್ನವರು ಮರ್ತು ಬಿಡ್ತಾರೆ ಶಿವಕುಮಾರ್ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಇದರ ನೇತೃತ್ವದಲ್ಲಿ ಟಿ ಸೋಮಶೇಖರ್ ಅವರ ಮಾತನ್ನ ತಾವೀಗ ಕೇಳ್ತಾ ಇದ್ರಿ ಎಸ್ ಜಮೀರ್ ಅಹಮದ್ ಅವರು ಮಾತಾಡಬೇಕಾದ್ರೆ ಅವ್ರ ನಾಲ್ಗೆ ಯೋಚನೆ ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅವ್ರು ಏನೇನೋ ಹೇಳ್ತಾರೆ ಅಂತ ಅದಕ್ಕೆಲ್ಲ ನಾವು ರಿಯಾಕ್ಷನ್ ಕೊಡ್ತಾ ಕೂತ್ಕೊಳ್ಳೋಕಾಗತ್ತಾ ಅವ್ರು ಏನು ಮಾತಾಡ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಯೋಚನೆ ಮಾಡಬೇಕು ಜಮೀರ್ ಅವರು ಈ ಹಿಂದೆ ಕೂಡ ವಾಚ್ಮನ್ ಆಗ್ತೀನಿ ಅಂದಿದ್ರು ಏನಾಯಿತು ಇವಾಗ ಎಲ್ಲರೂ ಈ ಪ್ರಶ್ನೆ ಮಾಡ್ತಾರೆ ಜಮೀರ್ ಅವ್ರನ್ನ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡ್ತಾರೆ ಯಾಕೆ ಅಂದರೆ ಅವರ ಹೇಳಿಕೆಗಳು ಆ ರೀತಿ ಇರುತ್ತವೆ ಹಾಗಾಗಿ ಜಮೀರ್ ಅವರು ಕೊಟ್ ಆಡಿದ ಮಾತಿನಂತೆ ನಡ್ಕೊಳ್ಳಲ್ಲ ಯಡಿಯೂರಪ್ಪನವ್ರು ಸಿ ಎಮ್ ಆದರೆ ಅವ್ರ ಮನೆ ವಾಚ್ಮನ್ ಆಗ್ತೀನಿ ಅಂದಿದ್ರು ಆದ್ರಾ ಈಗಲೂ ಅಷ್ಟೇ ಹಾಗೆ ಆಸ್ತಿ ಬರ್ಕೊಡ್ತೀನಿ ಅಂತಾರೆ ನಾಳೆ ಒಂದು ವೇಳೆ ಇವರು ತಪ್ಪಿತಸ್ಥರು ಅಂತ ಏನು ಆಸ್ತಿ ಬರ್ಕೊಟ್ಬಿಡ್ತಾರಾ ಅದಕ್ಕೆಲ್ಲ ಬೆಲೆ ಕೊಡಬಾರ್ದು ಸುಮ್ಮನೆ ಏನೋ ಮಾತಾಡ್ತಾರೆ ಅಂತ ಸಿ ಟಿ ಅವರು ಕೂಡ ಇದೇ ರೀತಿ ಮಾತನಾಡಿದ್ರು ಸೋ ಎಸ್ ಟಿ ಸೋಮಶೇಖರ್ ಕೂಡ ಮೈಸೂರಿನಲ್ಲಿ ಮಾತನಾಡ್ತಾ ಇದೇ ವಿಚಾರವನ್ನು ಹೇಳಿದ್ದಾರೆ ಬಟ್ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾವು ಅದನ್ನು ತನಿಖೆ ಮಾಡ್ತೀವಿ ಅವರು ಡೈರೆಕ್ಟಾಗಿ ಏನೇ ಇದ್ದರೂ ಮಾತನಾಡ್ತಾರೆ ನಮ್ಮ ಸರ್ಕಾರ ಇದೆ ನಾವು ತನಿಖೆ ಮಾಡ್ತೀವಿ ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ಕೂಡ ಕಾಪಾಡಿಕೊಳ್ಳೋದಿಲ್ಲ